ಇತ್ತೀಚೆಗೆ ಅಗ್ನಿ ದುರಂತಗಳು ಪದೇ 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 ಸಂಭವಿಸ್ತಲ್ಲ ಇದೆ ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ದುರಂತಕ್ಕೆ ಬೆಂಗಳೂರು ಸಾಕ್ಷಿ ಆಗ್ತಾ ಇದೆ ಎಲ್ಲಿ ಏನು ಎತ್ತ ನೋಡ್ತಾ ಹೋಗೋಣ ಮಧ್ಯರಾತ್ರಿ ಸಂದರ್ಭದಲ್ಲಿ ಮಾರ್ತಹಳ್ಳಿ ಮುಖ್ಯ ರಸ್ತೆಯಲ್ಲಿ ಹೊತ್ತಿ ಉರಿದಿದೆ ಕಟ್ಟಡ ಒಂದು ತಡರಾತ್ರಿ ಮಾರತಳ್ಳಿ ಮುಖ್ಯ ರಸ್ತೆಯಲ್ಲಿ ಹೊತ್ತಿ ಹೊರದಿದ್ದ ಕಟ್ಟಡ ಟ್ರಾನ್ಸ್ಫಾರ್ಮರ್ ಶಾರ್ಟ್ ಸರ್ಕ್ಯೂಟ್ ನಿಂದ ಅವಘಡ ಉಂಟಾಗಿದ್ದು ಬಿಲ್ಡಿಂಗ್ ನಲ್ಲಿ ನಾಲ್ಕು ಅಂಗಡಿಗಳು ಬೆಂಕಿಗೆ ಆಹುತಿಯಾಗಿದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಟ್ಟೆಗಳು ಸುಟ್ಟು ಕರಕಲಾಗಿದೆ ಮಧ್ಯರಾತ್ರಿ ಮೂರು ಗಂಟೆಯ ಕಾಲ ಬೆಂಕಿ ನಂದಿಸುವಂತಹ ಕಾರ್ಯ ಮುಂದುವರಿತು ಕಟ್ಟಡದಲ್ಲಿ ಮಲಗಿದ್ದ ಮೂವರು ಸಿಬ್ಬಂದಿ ನಿಜಕ್ಕೂ ಗ್ರೇಟ್ ಎಸ್ಕೇಪ್ ಬೆಂಕಿಯ ಕಾವಿಗೆ ಸಿಬ್ಬಂದಿಗಳಿಗೆ ಗೊತ್ತಾಗಿ ಹೊರಗೆ ಓಡ್ ಬಂದಿದ್ದಾರೆ ಎಚ್ ಎಲ್ ಪೊಲೀಸರಿಂದ ಘಟನಾ ಸ್ಥಳದ ಪರಿಶೀಲನೆ ಕೂಡ ಆಯಿತು ತಡರಾತ್ರಿ ಇದು ಮಾರ್ತಳ್ಳಿ ಮುಖ್ಯ ರಸ್ತೆಯಲ್ಲಿ ಆಗಿರುವಂತಹ ದುರ್ಘಟನೆ ಹೊತ್ತೆ ಉರಿದಿದೆ ಕಟ್ಟಡ ಟ್ರಾನ್ಸ್ಫಾರ್ಮ್ ಈ ಒಂದು ಯಾಕಪ್ಪ ಹಿಂಗಾಯ್ತು ಬೆಂಕಿ ಅವಘಡ ಕಾರಣ ಏನು ಅಂತ ಹೇಳಿದ್ರೆ ಟ್ರಾನ್ಸ್ಫಾರ್ಮರ್ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಅವಘಡ ಆಗಿರುವಂತದ್ದು ಬಿಲ್ಡಿಂಗ್ ನಲ್ಲಿ ಒಟ್ಟು ನಾಲ್ಕು ಅಂಗಡಿಗಳಿತ್ತು ನಾಲ್ಕು ಅಂಗಡಿಗೂ ಕೂಡ ಬೆಂಕಿ ಬಿದ್ದು ಎಲ್ಲವೂ ಸುಟ್ಟು ಕರಕಲಾಗಿದೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಲಕ್ಷಾಂತರ ಮೌಲ್ಯದ ಬಟ್ಟೆಗಳು ಬೆಂಕಿಗೆ ಆಹುತಿಯಾಗಿದೆ ಕಟ್ಟಡದಲ್ಲಿ ಮೂರು ಜನ ಸಿಬ್ಬಂದಿಗಳು ಮಲಗಿದ್ರಂತೆ ಪಾಪ ನೈಟ್ ಕಾವಲಿಗೆ ಇದ್ದಂತವ್ರು ಒಂದು ಕಾಣುತ್ತೆ ಯಾವಾಗ ಬೆಂಕಿ ಕಾವು ತಾಗ್ಲಿಕ್ಕೆ ಶುರು ಆಯಿತು ಅವಾಗ ಎಚ್ಚರಿಕೆ ಆಗಿದೆ ಅವರಿಗೆ ಓಡ್ ಬಂದಿದ್ದಾರೆ ನಿಜಕ್ಕೂ ಗ್ರೇಟ್ ಎಸ್ಗೆ ಇಲ್ಲಾಂದ್ರೆ ನಿಜಕ್ಕೂ ದೊಡ್ಡ ಅನಾಹುತ ಆಗ್ತಾ ಇತ್ತು ಎಚ್ ಎಲ್ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ರು উদৰি <laughs> ಇದು ಮಾರ್ತಳ್ಳಿ ಬ್ರಿಡ್ಜ್ ಇಂದ ಸ್ವಲ್ಪ ಮುಂದೆ ಮುಂದ್ಗಡೆ ಒಂದು ಬಟ್ಟೆ ಅಂಗಡಿಗೆ ಬೆಂಕಿ ಬಿದ್ದಿದೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ಬಂದಿತ್ತು ಮತ್ತೆ ಅವ್ರ ಜೊತೆಗೆ ಮೇನ್ಲಿ ಫೈರ್ ಬ್ರಿಗೇಡ್ ಅವರು ಮತ್ತೆ ಎಸ್ ಡಿ ಆರ್ ಎಫ್ ತಂಡ ಕೂಡ ಒಂದು ಟೀಮ್ ಎಲ್ಲರೂ ಬಂದ್ಬಿಟ್ಟು ಸಿಚುವೇಶನ್ ಕಂಟ್ರೋಲ್ಗೆ ತಗೊಂಡ್ಬಿಟ್ಟು ಫೈರ್ ಅವರು ಬೆಂಕಿನ ಈಗ ಆರಿಸಿದ್ದಾರೆ ಮತ್ತೆ ಆರಿಸೋ ಸಮಯದಲ್ಲಿ ಒಂದು ಗ್ಲಾಸ್ದು ಫ್ರೇಮ್ ಮುರಿಬೇಕ ಮುರಿಯೋ ಸಮಯದಲ್ಲಿ ಫೈರ್ ಅವರ್ಗೆ ಒಬ್ಬರು ಸ್ಟಾಫಿಗೆ ಸ್ವಲ್ಪ ಕೈಗೆ ಇಂಜುರಿ ಆಗಿದೆ ಅದ್ರ ಬಗ್ಗೆ ಕೂಡ ಚಿಕಿತ್ಸೆ ಕೊಡಿಸಲಾಗಿದೆ ಮತ್ತು ಫೈರ್ ಯಾವ ರೀಸನಿಂದ ಶುರುವಾಗಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ ಜೂರ್ ದಿಕ್ಷನ್ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಟೇಕಪ್ ಮಾಡ್ತಾರೆ ಮೇನ್ ಒಂದು ಅಂಗಡಿ ಲೂಯಿ ಫಿಲಿಪ್ ಅಂಗಡಿಗೆ ಮೇನ್ ಬಿದ್ದಿದೆ ಅದರ ಪಕ್ಕದ್ದು ಬಿಲ್ಡಿಂಗಿಗೆ ಸ್ವಲ್ಪ ಸ್ಪ್ರೆಡ್ ಆಗಿದೆ ಮತ್ತು ಈ ಕಡೆ ಸೈಡ್ ಟ್ರಾನ್ಸ್ಫಾರ್ಮರು ಕೂಡ ಇತ್ತು ಅದು ಪವರೆಲ್ಲ ಇಮಿಡಿಯೇಟಾಗಿ ಕಟ್ ಮಾಡೋದ್ರಿಂದ ಏನು ಕೂಡ ಮೇಜರ್ ಇನ್ಸಿಡೆಂಟ್ ಆಗಿಲ್ಲ ಇದು ಬ್ರಿಡ್ಜ್ ಇಂದ ಸ್ವಲ್ಪ ಮುಂದೆ ಮುಂದ್ಗಡೆ ಒಂದು ಬಟ್ಟೆ ಅಂಗಡಿಗೆ ಬೆಂಕಿ ಬಿದ್ದಿದೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಶನ್ ಬಂದಿತ್ತು ಮತ್ತೆ ಅವ್ರ ಜೊತೆಗೆ ಮೇನ್ಲಿ ಫೈರ್ ಬ್ರಿಗೇಡ್ ಅವರು ಮತ್ತೆ ಎಸ್ ಡಿ ಆರ್ ಎಫ್ ತಂಡ ಕೂಡ ಒಂದು ಟೀಮ್ ಎಲ್ಲರೂ ಬಂದ್ಬಿಟ್ಟು ಸಿಚುವೇಶನ್ ಕಂಟ್ರೋಲ್ಗೆ ತಗೊಂಡ್ಬಿಟ್ಟು ಫೈರ್ ಅವರು ಬೆಂಕಿನ ಈಗ ಆರಿಸಿದ್ದಾರೆ ಮತ್ತೆ ಆರಿಸೋ ಸಮಯದಲ್ಲಿ ಒಂದು ಗ್ಲಾಸ್ದು ಫ್ರೇಮ್ ಮುರಿಬೇಕ ಮುರಿಯೋ ಸಮಯದಲ್ಲಿ ಫೈರ್ ಅವರಿಗೆ ಒಬ್ಬರು ಸ್ಟಾಫ್ಗೆ ಸ್ವಲ್ಪ ಕೈಗೆ ಇಂಜುರಿ ಆಗಿದೆ ಅದ್ರ ಬಗ್ಗೆ ಕೂಡ ಚಿಕಿತ್ಸೆ ಕೊಡಿಸಲಾಗಿದೆ ಮತ್ತು ಫೈರ್ ಯಾವ ರೀಸನಿಂದ ಶುರುವಾಗಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ ಜೂರ್ಸ್ಡಿಕ್ಷನ್ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಟೇಕಪ್ ಮಾಡ್ತಾರೆ ಎಷ್ಟು ಅಂಗಡಿಗೆ ಮೇನ್ ಒಂದು ಅಂಗಡಿ ಲೂಯಿ ಫಿಲಿಪ್ ಅಂಗಡಿಗೆ ಮೇನ್ ಬಿದ್ದಿದೆ ಅದರ ಪಕ್ಕದ ಬಿಲ್ಡಿಂಗಿಗೆ ಸ್ವಲ್ಪ ಸ್ಪ್ರೆಡ್ ಆಗಿದೆ ಮತ್ತೆ ಈ ಕಡೆ ಸೈಡ್ ಟ್ರಾನ್ಸ್ಫಾರ್ಮರ್ ಮಾರ್ಥಳ್ಳಿಯಲ್ಲಿ ಈ ರೀತಿ ಅಗ್ನಿ ಅವಘಡ ಆದ್ರೆ ಮಲ್ಲೇಶ್ವರಂನಲ್ಲೂ ಕೂಡ ಅಂತಹದ್ದೇ ಅಗ್ನಿ ಅವಘಡ ಸಂಭವಿಸಿದೆ ಸಂಪಿಗೆಹಳ್ಳಿ ಸಿಗ್ನಲ್ ಬಳಿಯ ಬಟ್ಟೆ ಅಂಗಡಿಯಲ್ಲಿ ಬೆಂಕಿ ಅಂಗಡಿಯಲ್ಲಿದ್ದ ಬಟ್ಟೆ ಎಲ್ಲವೂ ಕೂಡ ಸುಟ್ಟು ಕರುಕಲಾಗಿದೆ ಬೆಂಕಿಯನ್ನ ಸಂಪೂರ್ಣವಾಗಿ ಅಗ್ನಿಶಾಮಕದ ಸಿಬ್ಬಂದಿ ನಂದಿಸುವ ಕಾರ್ಯಕ್ಕೂ ಕೂಡ ಮುಂದಾದ್ರು ಕಂಪ್ಯೂಟರ್ ನಲ್ಲಿ ಬೆಂಕಿ ಕಾಣಿಸ್ಕೊಂಡು ಯಾವ ಅವಘಡಕ್ಕೆ ಕಾರಣ ಆಗಿದೆ ಇಲ್ಲಿ ಸದ್ಯ ಇಲ್ಲೂ ಕೂಡ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ ಸಂಕೆ ರಸ್ತೆ ಸಿಗ್ನಲ್ ಬಳಿ ಆ ಬಟ್ಟೆ ಅಂಗಡಿಯಲ್ಲಿ ಕಾಣಿಸ್ಕೊಂಡಿರುವಂತಹ ಬೆಂಕಿ ಅಂಗಡಿಯಲ್ಲಿದ್ದಂತಹ ಬಟ್ಟೆ ಎಲ್ಲವೂ ಕೂಡ ಮಾರ್ತಳ್ಳಿಯಲ್ಲೂ ಅಲ್ಲೇನು ಒಂದು ಬಿಲ್ಡಿಂಗ್ ಹೋಲು ಅಪಾರ್ಟ್ಮೆಂಟ್ ಅಲ್ಲಿ ಮೂರು ಅಂಗಡಿ ಇತ್ತು ಅದು ಬಟ್ಟೆ ಅಂಗಡಿನೇ ಇಲ್ಲೂ ಕೂಡ ಬಟ್ಟೆ ಅಂಗಡಿಯಲ್ಲೇ ಆಗಿರುವಂಥದ್ದು ಮಲ್ಲೇಶ್ವರಂನಲ್ಲಿ ಸಂಖ್ಯೆ ರಸ್ತೆ ಸಿಗ್ನಲ್ ಬಳಿ ಇರುವಂತಹ ಬಟ್ಟೆ ಅಂಗಡಿಯಲ್ಲಿ ಅಲ್ಲಿದ್ದಂತಹ ಬಟ್ಟೆ ಎಲ್ಲವೂ ಕೂಡ ಸುಟ್ ಕರುಕಲಾಗಿದೆ ಕಂಪ್ಯೂಟರ್ನಲ್ಲಿ ಬೆಂಕಿ ಕಾಣಿಸ್ಕೊಂಡು ಯಾವಘಡ ಅಂತ ಇದ್ದಾರೆ ನಿಖರ ಕಾರಣ ಏನು ಅಂತ ತನಿಖೆಯ ನಂತರ ಗೊತ್ತಾಗುತ್ತೆ ಅಂಗಡಿಗೆ ಇನ್ಸುರೆನ್ಸ್ ಇದ್ರೆ ಬದುಕೊಂಡ್ರು ಇಲ್ಲ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಟ್ಟೆ ಎಲ್ಲವೂ ಕೂಡ ದೇಶದಲ್ಲಿ ವಿಧ್ವಂಸಕ ಕೃತ್ಯವನ್ನ ನಡೆಸೋಕೆ ಸಂಚು ರೂಪಿಸಿದಂತಹ ಗ್ಯಾಂಗ್ ಎನ್ಐಎ ಬಲೆಗೆ ಬಿದ್ದಿದೆ ಈಗ ನೆನ್ನೆಲ್ಲ ಕೂಡ ಅದೇ ದೊಡ್ಡ ಸುದ್ದಿ ಬಾಂಬ್ ಬಾಂಬ್ಗಳನ್ನ ತಯಾರು ಮಾಡೋಕ್ ಬೇಕಾಗಿದ್ದ ವಸ್ತುಗಳನ್ನ ಕೇಜ್ ಗಟ್ಲೆ ಮನೇಲೇ ಇಟ್ಕೊಂಡಿದ್ರು ಇದೀಗ ಆಶ್ಚರ್ಯ ಮತ್ತು ಆಘಾತಕಾರಿ ವಿಚಾರವನ್ನು ಇಂದ ಪ್ರೇರಿತನಾದ ಬಳ್ಳಾರಿ ಯುವಕ ಸುಲೈಮಾನ್ ಎಂಬಾತನನ್ನ ವಶಕ್ಕೆ ಪಡೆದಿದ್ದಾರೆ ಬಳ್ಳಾರಿ ಟೀಮ್ ಅಂತಲೇ ಈ ಗ್ಯಾಂಗ್ ದಾಳಿಗೆ ಸನ್ನದ್ದು ಅನ್ನಲಾಗಿದೆ ಈ ಗುಂಪಿಗೆ ಕಾಲೇಜ್ ವಿದ್ಯಾರ್ಥಿಗಳನ್ನ ಸೆಳೆದುಕೊಳ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಇದೆ ಬಳ್ಳಾರಿ ಟೀಮ್ ಎನ್ಐಎ ಮೆಗಾ ರೇಡ್ ಮೆಗಾ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಏನ್ ಸಿಕ್ತು ಸ್ಫೋಟಕ ಮಾಹಿತಿಗಳೇನು ಹೊರ ಬಂದಿದೆ ಸ್ಫೋಟಕ ವಿಚಾರಗಳೇನ್ ಅಂದ್ರೆ ವಸ್ತುಗಳು ಸಿಕ್ಕಿದೆ ಇವೆಲ್ಲವನ್ನ ನೋಡ್ತಾ ಹೋಗೋಣ ಸೋಡಿಯಂ ನೈಟ್ರೇಟ್ ಗಮನಿಸ್ತಾ ಇದ್ದೀರಿ ಕೆ ಜಿ ಗಟ್ಲೆ ಆ ಮನೆಯಲ್ಲಿ ಸಿಕ್ಕಿತ್ತಂತೆ ಬಳ್ಳಾರಿ ಟೀಮ್ ಅಂತಲೇ ಫೇಮಸ್ ಆಗಿತ್ತು ಇದು ಸುಲೈಮಾನ್ ಅಂತ ಬಳ್ಳಾರಿ ಯುವಕ ಐಸಿಸ್ ನಿಂದ ಪ್ರೇರಿತನಾಗಿ ಬಳ್ಳಾರಿ ಘಟಕ ಅಂತ ಒಂದು ಪ್ರಾರಂಭ ಮಾಡ್ತಾರೆ ಐಸಿಸ್ ಸಂಘಟನೆ ಏನಿದೆ ಅದರಿಂದ ಪ್ರೇರಿತರಾಗಿ ಬಳ್ಳಾರಿ ಮೂಲದವರೆಲ್ಲ ಸೇರ್ಕೊಂಡು ಬಳ್ಳಾರಿ ಘಟಕ ಅಂತಲೇ ಪ್ರಾರಂಭ ಮಾಡ್ತಾರೆ ಬಳ್ಳಾರಿ ಮೂಲದ ಸುಲೈಮಾನ್ ಅನ್ನುವಂತಹ ಈ ಹುಡುಗ ಏನಿದಾನೆ ಈತನೇ ಈ ಘಟಕವನ್ನ ಐ ಸಿ ಎಸ್ ಘಟಕವನ್ನ ಪ್ರಾರಂಭ ಮಾಡಿ ಕಳೆದ ಐದು ವರ್ಷದಿಂದ ಪಿ ಎಫ್ ಐ ಸಂಘಟನೆಯಲ್ಲಿ ಈತ ಇದ್ದ ಬ್ಯಾನ್ ಆಗಿರೋದ್ರಲ್ಲಿ ಇದ್ದ ಈತ ಬೆಂಗಳೂರು ಮತ್ತು ಬಳ್ಳಾರಿ ಹಾಗೆ ಉತ್ತರ ಕರ್ನಾಟಕದಲ್ಲಿ ಬಾಂಬ್ ಸ್ಫೋಟಕ್ಕೆ ಪ್ಲಾನ್ ಮಾಡಿದ್ನಂತೆ ಅದಕ್ಕೆ ಹುಡುಗರನ್ನ ಕೂಡ ಸೆಳೀತಾ ಇದ್ದ ಪ್ರಮುಖವಾಗಿ ಈತ ಸೆಳೀತಾ ಇದ್ದಿದ್ದು ಅಥವಾ ಬರಮಾಡ್ಕೊಳ್ತಾ ಇದ್ದಿದ್ದು ಕಾಲೇಜು ವಿದ್ಯಾರ್ಥಿಗಳನ್ನ ಅವ್ರ ತಲೆಗಿಲ್ದಲೆ ಇರೋದನ್ನ ತುಂಬಿಸಿ ಬ್ರೈನ್ ವಾಶ್ ಮಾಡಿ ಅವರುಗಳನ್ನು ಬಳಸ್ಕೊಳ್ತಾ ಇದ್ದ ಇದಕ್ಕೆ ಜಿಹಾದ್ಗೆ ಯಾರು ಗಮನ ಕೊಡ್ತಾರೋ ಅವರನ್ನೇ ಉಪಯೋಗಿಸ್ಕೊಳ್ಳೋದು ಈತನ ಟಾರ್ಗೆಟ್ ಆಗಿತ್ತು ಸುಲೈಮಾನ್ ಬಳ್ಳಾರಿ ಮೂಲದವನು ಬಳ್ಳಾರಿ ಈ ಟೀಮ್ ಅಂತಲೇ ಒಂದು ರೈ ರೆಡಿ ಮಾಡ್ಕೊಂಡಿದ್ದ ಪಾಕಿಸ್ತಾನ ಇರಾನ್ ಇರಾಕ್ ಪ್ರವಾಸದ ಬಳಿಕ ಜಿಹಾದಿಗಳನ್ನ ಮಾಡೋಕೆ ಪ್ಲಾನ್ ಮಾಡಿದ್ದ ಇದೀಗ ಬಂಧಿತರಿಂದ ಪೊಟ್ಯಾಷಿಯಂ ನೈಟ್ರೇಟ್ ಚಾರ್ಕೋಲ್ ಗನ್ ಪೌಡರ್ನ ವಶಕ್ಕೆ ಪಡೆದಿದ್ದಾರೆ ಮನೆ ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಹಲವು ಸ್ಫೋಟಕ ವಸ್ತುಗಳು ಕೂಡ ಪತ್ತೆಯಾಗಿದೆ ಏನೋ ಈ ಒಂದು ತನಿಖೆಯಲ್ಲಿ ಸದ್ಯ ಚುರುಕೆಯನ್ನ ಚುರುಕುಗೊಳಿಸಲಾಗಿದೆ ಈಗಾಗಲೇ ಈ ಪ್ರಕರಣದಲ್ಲಿ ಸುಮಾರು ಏಳು ಕೆಜಿ ಸೋಡಿಯಂ ನೈಟ್ರೇಟ್ ಸಿಕ್ಕಿದೆ ಈ ಮನೆಯಲ್ಲಿ ಆ ಸಮೀವುಲ್ಲಾ ಅಂತ ಆತ ತಂದಿದ್ದಂತಹ ಏನು ಏಳು ಕೆಜಿ ಸೋ ಸೋಡಿಯಂ ನೈಟ್ರೇಟ್ ಮನೆಗೆ ತಂದಿಟ್ಕೊಂಡಿದ್ನಲ್ಲ ಸಮೀವುಲ್ಲಾ ಈತನಿಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ಸೋಡಿಯಂ ನೈಟ್ರೇಟ್ ಡೀಲಿಂಗ್ ಹಿಂದಿರುವ ರಹಸ್ಯ ಏನು ಅನ್ನೋದನ್ನ ರಿವೀಲ್ ಕೂಡ ಮಾಡಿದೆ ಎನ್ ಐ ಎ ಹೈದ್ರಾಬಾದ್ ಲಿಂಕ್ನಿಂದ ಎನ್ ಐ ಎ ಬೆಂಗಳೂರು ಬ್ಯಾಡ್ರಳ್ಳಿ ಕದವನ್ನ ತಟ್ಟುತ್ತೆ ಇದು ಬ್ಯಾಡ್ರಳ್ಳಿ ಬಾಡಿಗೆ ಮನೆಯಲ್ಲಿ ಸಮೀವುಲ್ಲ ಸೋಡಿಯಂ ನೈಟ್ರೇಟ್ ಅನ್ನ ತಂದಿಟ್ಕೊಂಡಿದ್ದ ಸಮೀವುಲ್ಲ ಬಳ್ಳಾರಿಯವನು ಇವನು ಎಲ್ ಬಿ ಪದವೀಧುರ ಕೂಡ ಹೌದು ಸದ್ಯ ಸಮೀವುಲ್ಲಾ ರೂಮೇಟ್ ಗಳಾದ ಮುನಿರುದ್ದೀನ್ ಮಿಸ್ಬಾ ಹಾಗೂ ಅಲ್ತಾಫ್ ಕೂಡ ವಿಚಾರಣೆ ಆತನನ್ನು ನಡೆಸಲಾಗಿದೆ ಈಗ ಅರೆಸ್ಟ್ ಆದ ಶಂಕಿತರೆಲ್ಲರೂ ಬಳ್ಳಾರಿ ಬಾಯ್ಸ್ ಈ ಗ್ಯಾಂಗ್ ಐಇಡಿ ಬ್ಲಾಸ್ಟ್ ಮಾಡೋಕೆ ತಯಾರಿ ನಡೆಸಿತ್ತಾ ಅನ್ನೋ ಅನುಮಾನ ತನಿಖೆ ವೇಳೆ ಗೊತ್ತಾಗ್ತಾ ಇದೆ ಅರೆಸ್ಟ್ ಆದವರ ಟಾರ್ಗೆಟ್ ಅಫ್ಘಾನಿಸ್ತಾನ ಆಗಿತ್ತಾ ಅನ್ನೋ ಮಾತು ಕೂಡ ಮುನ್ನೆಲೆಗೆ ಬಂದಿದೆ ಯಾಕಂದ್ರೆ ಅಫ್ಘಾನಿಸ್ತಾನಕ್ಕೆ ಹೋಗಿ ಕಾನೂನು ಬಾಹಿರ ಚಟುವಟಿಕೆ ನಡೆಸೋಕೆ ರೆಡಿ ಆಗಿದ್ರಂತೆ ಆದ್ರೆ ಇವರೆಲ್ಲರೂ ಕೂಡ ಬಳ್ಳಾರಿ ಮೂಲದವರು ಹೀಗಾಗಿ ಸೋಡಿಯಂ ನೈಟ್ರೇಟ್ ಬಳಸಿ ಬಾಂಬ್ ತಯಾರಿಕೆ ಬಗ್ಗೆ ಟ್ರೈನಿಂಗ್ ಕೂಡ ಪಡೆದಿದ್ರು ಅನ್ನುವ ಬಗ್ಗೆ ಅನುಮಾನಗಳಿದ್ದು ತನಿಖೆ ಆ ವಿಚಾರದಲ್ಲಿ ನಡೀತಾ ಇದೆ ಇದೀಗ ಎನ್ಐಎ ಏಳು ಕೆಜಿ ಸೋಡಿಯಂ ನೈಟ್ರೇಟ್ ಮೂಲಕ ಮೂಲವನ್ನ ಕೆದಕ್ತಾ ಹೋಗ್ತಾ ಇದೆ ಶಂಕಿತ ಆರೋಪಿ ಶಮೀವುಲ್ಲನಿಂದ ಸೋಡಿಯಂ ನೈಟ್ರೇಟ್ ಬಗ್ಗೆ ಅರ್ಧಂಬರ್ಧ ಮಾಹಿತಿ ಅಷ್ಟೇ ಗೊತ್ತಾಗಿದೆ ಬೆಂಡ್ ಎತ್ತಿದ್ರೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ತನಿಖೆಯನ್ನು ಇಷ್ಟಕ್ಕೇನು ಬಿಡಲ್ಲ ಪೊಲೀಸರು